ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 541ನೇ ತರಗತಿ ಇಂದು ಈ ಲಂಬೋ ಪೆಲ್ವಿಕ್ ಹಿಪ್ ಕಾಂಪ್ಲೆಕ್ಸ್ ಇದಕ್ಕೆ ಉಪಯುಕ್ತವಾಗತಕ್ಕಂಥ ಮತ್ತೊಂದು ಚಲನೆಯನ್ನು ನಾವು ಗಮನಿಸೋಣ ಇದಕ್ಕೆ ಒಂದು ಕುರ್ಚಿಯನ್ನು ಬಳಸ್ತೀವಿ ಮೊದಲಿಗೆ ಸ್ವಸ್ತಿಕಾಸನದಿಂದ ತಾಡಾಸನದಲ್ಲಿ ನಿಂತ್ಕೊಳ್ಳಿ ಸ್ಟ್ಯಾಂಡ್ ಇನ್ ತಾಡಾಸನ ಕಮ್ ಸ್ಲೈಟ್ಲಿ ಕ್ಲೋಸ್ ಅಷ್ಟು ಸಾಕು ಸುಮಾರು ಈ ಅಂತರ ಸುಮಾರು ಒಂದು 3-3.5 ಅಡಿ ಆಗಲೇ ಇರಬೇಕು 3-3.5 feet ಕೀಪ್ ಎ ಚೇರ್ ಟು ಯುವರ್ ರೈಟ್ ಸೈಡ್ ಈಗ ನಿಧಾನವಾಗಿ ಬಲಗಾಲನ್ನು ಕುರ್ಚಿಯ ಮೇಲ್ಬದಿಯಲ್ಲಿ ತಗೊಳ್ಳಿ ಹಿಮ್ಮಡಿಯನ್ನು ಕುರ್ಚಿಯ ಮೇಲ್ಬದಿಯಲ್ಲಿ ವಿರಮಿಸಬೇಕು ಪುಲ್ ದಿ ನೀ ಕ್ಯಾಪ್ ಸ್ಟ್ರೆಚ್ ದಿ ಹೀಲ್ ಎದೆ ಮಧ್ಯಭಾಗ ಮೇಲಕ್ಕೆ ಮತ್ತು ಇಲ್ಲಿ ಈ ಸೊಂಟದ ಭಾಗ ತಿರುಗಬಾರ್ದು ದಿ ಪೆಲ್ವಿಕ್ ರಿಮ್ ಶುಡ್ ನಾಟ್ ರೊಟೇಟ್ ಎರಡೂ ಕಾಲು ನೇರ ಇರಬೇಕು ಈಗ ನಿಧಾನವಾಗಿ ಎಡಗೈಯನ್ನು ಮೇಲಕ್ಕೆ ಚಾಚಿ ಸ್ಟ್ರೆಚ್ ಉಸಿರು ತೋತ ಈ ಇಡೀ ಪಾರ್ಶ್ವ ಸ್ನಾಯುಗಳನ್ನು ಚೆನ್ನಾಗಿ ಮೇಲಕ್ಕೆಳಿರಿ ಉಸಿರು ಬಿಡ್ತಾ ನಿಧಾನವಾಗಿ ಬಲ ಪಾರ್ಶ್ವಕ್ಕೆ ಬಾಗಬೇಕು ಎಡಗೈಯನ್ನು ನೀಳವಾಗಿ ಚಾಚಬೇಕು ಆಗ ಇಡೀ ಸೊಂಟದ ಭಾಗ ಇದಿಷ್ಟನ್ನು ಚಾಚಬೇಕು ಅಸ್ಥಿಕೋರದ ಭಾಗ ಸೊಂಟದ ಭಾಗ ಎಲ್ಲ ಚಾಚಲ್ಪಡಬೇಕು ಕಾಲು ನೇರ ಆಗಬೇಕು ಈಗ ನಿಧಾನವಾಗಿ ಉಸಿರು ತೋಗಬೇಕು ನಿಧಾನವಾಗಿ ಉಸಿರು ಬಿಡಬೇಕು ಸೊ ದಟ್ ಯು ಫೀಲ್ ದಿ ಸ್ಟ್ರೆಚ್ ಇನ್ ದಿ ಅಬ್ಡಮಿನೋ ಪೆಲ್ವಿಕ್ ಕ್ಯಾವಿಟಿ ಮತ್ತು ಬಲತೊಡೆಯ ಮೂಲ ಭಾಗವನ್ನು ಕೆಳಕ್ಕೆ ಒತ್ತಬೇಕು ಎಡಗೈಯನ್ನು ನೀಳವಾಗಿ ಚಾಚ್ತಾ ಇರಬೇಕು ಸುಮಾರು 20 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಈಗ ನಿಧಾನವಾಗಿ ಉಸಿರು ತೋತ ಮೇಲಕ್ಕೆ ಬನ್ನಿ ಉಸಿರನ್ನು ಬಿಡುತ್ತಾ ಎಡಗೈಯನ್ನು ಕೆಳಕ್ಕೆ ತೆಗೆದುಕೊಳ್ಳಿ ಬಲಗಾಲನ್ನು ಸಹ ಕೆಳಕ್ಕೆ ತೆಗೆದುಕೊಳ್ಳಿ ಬದಲಾಯಿಸಿ ಈ ಕಡೆ ತಿರುಕೊಳ್ಳಿ ಎಡಗಾಲನ್ನು ಕುರ್ಚಿಯ ಮೇಲ್ಬದಿಯಲ್ಲಿ ವಿರಮಿಸಬೇಕು ಮತ್ತು ಈ ಕಾಲನ್ನು ಇಡಬೇಕಾದ್ರೆ ಈ ಕಾಲು ಮತ್ತು ಈ ಪಾದ ಇದೆಲ್ಲ ಒಂದೇ ರೇಖೆಯಲ್ಲಿರಬೇಕು ಸುಮ್ಮನೆ ಆ ಕಡೆ ಈ ಕಡೆ ಇಟ್ಬಿಡಬಾರ್ದು ಮತ್ತು ಸೊಂಟದ ಭಾಗ ತಿರುಗಬಾರ್ದು ಎದೆ ಮಧ್ಯಭಾಗ ಮೇಲಕ್ಕೆ ಬಲಗೈಯನ್ನು ನೀಳವಾಗಿ ಚಾಚಿ ಇನ್ಹೇಲ್ ಸ್ಟ್ರೆಚ್ ದಿ ಲ್ಯಾಟ್ರಲ್ ಮಸಲ್ಸ್ ಎಕ್ಸೇಲ್ ಸ್ಲೋಲಿ ಬೆಂಡ್ ಡೌನ್ ಟು ದಿ ಲೆಫ್ಟ್ ಸೈಡ್ ದಿ ರೂಟ್ ಆಫ್ ದಿ ಲೆಫ್ಟ್ ಥೈ ಶುಡ್ ಡಿಸೆಂಡ್ ಯು ಶುಡ್ ಪುಷ್ ದಿ ರೂಟ್ ಆಫ್ ದಿ ಲೆಫ್ಟ್ ಥೈ ಆ್ಯಂಡ್ ಸ್ಟ್ರೆಚ್ ದಿ ಟ್ರಂಕ್ ಫ್ರಮ್ ದಿ ರೈಟ್ ಆರ್ಮ್ ಆ ಬಲಗೈಯನ್ನು ಎಳೆದು ಈ ಸೊಂಟದ ಚಾಚುವಿಕೆಯನ್ನು ಮತ್ತಷ್ಟು ತೀಕ್ಷ್ಣಗೊಳಿಸಬೇಕು ಯು ಮಸ್ಟ್ ಇಂಟೆನ್ಸಿಫೈ ದಿ ಸ್ಟ್ರೆಚ್ ಇನ್ ದಿ ಅಬ್ಡೊಮಿನೋ ಪೆಲ್ವಿಕ್ ಕ್ಯಾವಿಟಿ ಬೈ ವೇ ಆಫ್ ಪುಲ್ಲಿಂಗ್ ದಿ ರೈಟ್ ಆರ್ಮ್ ಬ್ರೀತ್ ಕಾನ್ಷಿಯಸ್ಲಿ ಸ್ಟೇ ಫಾರ್ ಅಬೌಟ್ 20 seconds ಇನ್ಹೇಲ್ ಕಮ ಅಪ್ ಎಕ್ಸೇಲ್ ರೈಟ್ ಹ್ಯಾಂಡ್ ಡೌನ್ ಎಡಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ ಮತ್ತೊಮ್ಮೆ ಮಾಡಿ ಮೊದಲು ತಾಡಾಸನದಲ್ಲಿ ನೇರವಾಗಿ ನಿಂತ್ಕೋಬೇಕು ಬಲಗಾಲನ್ನು ಕುರ್ಚಿಯ ಮೇಲ್ಬದಿಯಲ್ಲಿ ವಿರಮಿಸಬೇಕು ಈ ಅಂಗಾಂಗಗಳ ಸಮರೂಪತೆಯನ್ನು ಗಮನಿಸಬೇಕು ವಾಚ್ ದಿ ಅನಟಾಮಿಕಲ್ ಸಿಮೆಟ್ರಿ ಆ್ಯಂಡ್ ಅಲೈನ್ಮೆಂಟ್ ಎಡಗೈಯನ್ನು ಮೇಲಕ್ಕೆ ಚಾಚಿ ಉಸಿರು ತೋತ ಇಡೀ ಸೊಂಟವನ್ನು ಮೇಲಕ್ಕೆ ಚಾಚಬೇಕು ಪಾರ್ಶ್ವ ಸ್ನಾಯುಗಳನ್ನು ಚಾಚಿ ನಿಧಾನವಾಗಿ ಬಲಗಡೆಗೆ ಬಾಗಬೇಕು ಎಷ್ಟಾದಷ್ಟು ಬಲಗೈ ಬಲಗಾಲಿನ ಮುಖಾಂತರ ಸಾಧ್ಯವಾದಷ್ಟು ಕೆಳಕ್ಕೆ ಬರ್ತಾ ಇರಬೇಕು ಡೋಂಟ್ ಎಕ್ಸೆಸಿವ್ಲಿ ಟರ್ನ್ ದಿ ಪೆಲ್ವಿಕ್ ರಿಮ್ ಮಂಡಿಯ ಕೀಳಳಿತಾ ಇರಬೇಕು ತೊಡೆಯ ಮೂಲ ಭಾಗವನ್ನು ಕೆಳಕ್ಕೆ ತಳ್ತಾ ಇರಬೇಕು ಈಗ ಉಸಿರು ತೋತ ಮೇಲಕ್ಕೆ ಬನ್ನಿ ನಿಧಾನವಾಗಿ ಎಡಗೈಯನ್ನು ಕೆಳಕ್ಕೆ ತೆಗೆದುಕೊಳ್ಳಿ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ ಮತ್ತೊಮ್ಮೆ ಎಡಗಡೆ ಎಡಗಾಲು ಕುರ್ಚಿಯ ಮೇಲೆ ಹಿಮ್ಮಡಿ ಚಾಚ್ತಾ ಇರಬೇಕು ನಿಧಾನವಾಗಿ ಬಲಗೈಯನ್ನು ಮೇಲಕ್ಕೆ ತೆಗೆದುಕೊಳ್ಳಿ ಇನ್ಹೇಲ್ ಎಕ್ಸೇಲ್ ಬ್ಯಾಂಗ್ ಇಲ್ಲಿ ತಾವು ಗಮನಿಸಿದಾಗೇನೆ ಪೃಷ್ಠದ ಕೀಲಿಗೆ ಇದು ಒಳ್ಳೆಯ ಪಾರ್ಶ್ವ ಚಲನೆಯನ್ನು ಕೊಡುತ್ತೆ ತೊಡೆಯ ಸ್ನಾಯುಗಳು ಕಣಕಾಲಿನ ಸ್ನಾಯುಗಳು ಪಾದ ಇವುಗಳು ಸಹ ಇಲ್ಲಿ ಉಪಯುಕ್ತತೆಯನ್ನು ಪಡ್ಕೊಳ್ಳುತ್ತೆ ಮತ್ತು ವಿಶೇಷವಾಗಿ ತೊಡೆಯ ಮೂಲ ಭಾಗ ಮತ್ತು ಅಸ್ಥಿಕುಹರದ ಭಾಗ ಇವೆಲ್ಲವೂ ಸಹ ಒಳ್ಳೆಯ ಉಪಯುಕ್ತತೆಯನ್ನು ಈ ಒಂದು ಆಸನದಲ್ಲಿ ಪಡ್ಕೊಳ್ಳುತ್ತೆ ಮತ್ತು ಈ ಎಲ್ಲ ಆಸನಗಳಲ್ಲಿ ಉಸಿರಾಟದ ಬಗ್ಗೆ ಗಮನ ಕೊಟ್ಟು ಮನಸ್ಸನ್ನು ತೊಡಗಿಸಿ ಅಭ್ಯಾಸ ಮಾಡತಕ್ಕಂಥದ್ದು ಬಹಳ
ಮುಖ್ಯ. ಈ ನಿಧಾನವಾಗಿ ಉಸಿರುತ್ತೋತ ಮೇಲಕ್ಕೆ ಬನ್ನಿ, ಬಲಗೈಯನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಮತ್ತು ಈ ಚಲನೆ ಮತ್ತು ಉಸಿರಾಟ ಇದು ಹೊಂದಾಣಿಕೆಯಿಂದ ಕೂಡಿರಬೇಕು. ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ.